ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಕನ್ ಪೆಪ್ಪರ್. ಚಿಕನ್ ಪೆಪ್ಪರ್ ಇದು ನಾನು ರೆಸಿಪಿ ಹಾಕಿದ್ದೇನೆ ಮುಂಚೆ ಕೂಡ. ಇದು ಡಿಫ್ರೆಂಟ್ ಸ್ಟೈಲು ಚಿಕನ್ ಪೆಪ್ಪರ್, ಸಿಂಪಲಾಗಿ ಉಂಟು, ಒಳ್ಳೆಯದು ಟೇಸ್ಟ್ ಬರ್ತದೆ. ಮತ್ತು ಇನ್ನು ದಸರಾ ಸ್ಟಾರ್ಟ್ ಆಗ್ತದೆ, ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ 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 ಇರ್ತೀವಿ ನಾವು, ಯಾಕಂದರೆ ನಮ್ಮದೊಂದು ಅಂಗಡಿ ಉಂಟು ಹಾಗೆ ಮಂಗಳದೇವಿ ಹತ್ರ. ಸೊ ಬನ್ನಿ, ದಸರಾಕ್ಕೆಲ್ಲರಿಗೆ ವೆಲ್ಕಮ್. ಮಂಗಳಾದೇವಿಗೆ ಬನ್ನಿ, ಆಶೀರ್ವಾದ ಪಡೆಯಿರಿ ಮಂಗಳಾದೇವಿದು. ಓಕೆ, ನಾವೀಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ, ಬನ್ನಿ. ಇವತ್ತು ನಾನು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ಸ್ವಲ್ಪ ಡಿಫ್ರೆಂಟ್ ಮೆಥಡ್, ನಾನು ಹೋದ ಸಲ ಹಾಕಿದ್ದು ಡಿಫ್ರೆಂಟ್ ಮೆಥಡ್. ಇದನ್ನೊಮ್ಮೆ ಟ್ರೈ ಮಾಡಿ, ಒಳ್ಳೆಯದಾಗ್ತದೆ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಇದಕ್ಕೆ 1 teaspoon ಬಟ್ ಸೊಪ್ಪನ್ನು ಹಾಕಿ, ಅಂದರೆ ಸೌಂಫ್, ಮತ್ತು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿಯನ್ನು, ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕಿ, ಇದನ್ನು ಸ್ವಲ್ಪ ಜಾಸ್ತಿ ಹಾಕಿ ಒಳ್ಳೆಯದಾಗ್ತದೆ. ಬೆಳ್ಳುಳ್ಳಿ ಯಾವಾಗ ಸ್ವಲ್ಪ ಜಾಸ್ತಿ ಈ ಚಿಲ್ಲಿಗೆಲ್ಲ ಜಾಸ್ತಿ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ 4 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ, ಈರುಳ್ಳಿ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ, ಅದು ಕೂಡ ಒಳ್ಳೆಯದಾಗ್ತದೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಈಗ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ 2 teaspoon ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಪೌಡರ್ ಅನ್ನು ಹಾಕುವ, ಅಂದರೆ ಹಳದಿ ಪೌಡರ್ 1/2 teaspoon ಅಷ್ಟು, 1 teaspoon ಪೆಪ್ಪರ್ ಪೌಡರ್. ಇದು ಈಗ ಜಸ್ಟ್ ಇಷ್ಟೇ ಹಾಕೋದು, ಮತ್ತೆ ಪುನಃ ಪೆಪ್ಪರ್ ಪೌಡರ್ ಹಾಕ್ಲಿಕ್ಕೆ ಉಂಟು. ಮತ್ತೆ 1/2 teaspoon ಅಷ್ಟು ಜೀರಿಗೆ ಪೌಡರ್, 1 teaspoon ಕೊತ್ತಂಬರಿ ಪೌಡರ್, ಮತ್ತೆ 1 teaspoon ಅಷ್ಟು ಅಥವಾ 1/2 teaspoon ಸಾಕು. 1 teaspoon ಹಾಕಿದ್ರೂ ಅಡ್ಡಿಲ್ಲ. ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಸ್ವಲ್ಪ ಫ್ರೈ ಮಾಡಿ. ಫ್ರೈ ಮಾಡುವಾಗ ಬೇಕಾದರೆ ನೀರು ಹಾಕಿ ಫ್ರೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಹಟ್ಟಿ ಇಲ್ಲಾದರೆ ಈಗ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಒಂದು 10-15 minutes ಫ್ರೈ ಮಾಡಿದ ನಂತರ ಇದಕ್ಕೆ 1 cup ನೀರನ್ನು ಹಾಕಿ 15 minutes ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟ್ ಚೆನ್ನಾಗಿ ಅದು ಸ್ವಲ್ಪ ಅಟ್ಲೀಸ್ಟ್ ಫ್ರೈ ಆಗಬೇಕು, ನಂತರ ನೀರನ್ನು ಹಾಕಿ 1 cup. ನೀರು ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 10-15 minutes ಬಾಯ್ಲ್ ಆಗಲಿಕ್ಕೆ ಬಿಡಿರಿ. ನೋಡಿ, ನೀರೆಲ್ಲ ಡ್ರೈ ಆಗ್ತಾ ಉಂಟು. ಡ್ರೈ ಆಗಲಿ, ಸ್ವಲ್ಪ ಜಾಸ್ತಿ ಡ್ರೈ ಆಗಲಿ, ತುಂಬ ಡ್ರೈ ಆಗಲಿಕ್ಕೆ ಬಿಡಬೇಡಿ, ಮತ್ತೆ ಹೇಗೂ ಅದು ಡ್ರೈ ಆಗ್ತದೆ. ಅದಕ್ಕೆ ಸ್ವಲ್ಪ ನೀರು ಇರಲಿ, ಸ್ವಲ್ಪ ನಾನೆಷ್ಟು ಇಟ್ಟಿದ್ದೇನಲ್ಲ ಅಷ್ಟು ಇರಲಿ. ಈಗ ಇದಕ್ಕೆ 3 or 4 teaspoon, ಅದು ನಿಮ್ಮ ಇಷ್ಟ, ನಾನು 3 teaspoon ಹಾಕಿದ್ದೇನೆ. ಪೆಪ್ಪರ್ ಪೌಡರನ್ನು ಹಾಕಬೇಕು, 3 teaspoon ಪೆಪ್ಪರ್ ಪೌಡರ್, ಮತ್ತು 1 muspoon ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಪರವಾಗಿಲ್ಲ, ಹಾಕಿ
ಇದನ್ನು ಇನ್ನು ಜಾಸ್ತಿ ಕುದಿಸಬೇಡಿ. ಪೆಪ್ಪರ್ ಪೌಡರ್ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಒಂದು 1 ಮಿನಿಟ್ ಸಾಕು ಮಿಕ್ಸ್ ಮಾಡಿ. 1 ಮಿನಿಟ್ನೊಳಗೆ ಅದನ್ನು ಗ್ಯಾಸನ್ನು ಆಫ್ ಮಾಡಿ ಮತ್ತು ಕ್ಲೋಸ್ ಮಾಡಿ ಹಾಗೆ ಇಡಿದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಅಷ್ಟು, ಮತ್ತು ಸರ್ವ್ ಮಾಡಿ. ನೋಡಿ ಹೇಗೂ ಡ್ರೈ ಆಯ್ತು ಅದು. ಅದಕ್ಕೆ ಹೇಳೋದು ಸ್ವಲ್ಪ ನೀರು ಹಾಕಿ ಇಟ್ಟಿರಿ, ಆಗ ಪುನಃ ಪೆಪ್ಪರ್ ಪೌಡರ್ ಇದೆಲ್ಲ ಹಾಕೋಕೆ ಅದು ಆಟೋಮೆಟಿಕ್ ಡ್ರೈ ಆಗ್ತದೆ. ಮತ್ತೆ ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಇದು ನೀವು ಚಪಾತಿ ಜೊತೆ, ದೋಸೆ ಜೊತೆ, ಅನ್ನ ಜೊತೆ ಎಲ್ಲ ತಿನ್ಬೋದು. ಒಳ್ಳೇದಾಗ್ತದೆ, ಟೇಸ್ಟ್ ತುಂಬ ಒಳ್ಳೇದಾಗ್ತದೆ. ಟ್ರೈ ಮಾಡಿ ನೋಡಿ, ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಎಫ್ಬಿ ಅದೇ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಅದರಲ್ಲಿ ಕೂಡ ನಾವು ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತಿದ್ದೇನೆ. ಮತ್ತು ಫೇಸ್ಬುಕ್ ಫಾಲೋವರ್ಸ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ನಾನು ಬೇರೆ ಕಡೆ ಕೂಡ ಹೋಗಿ ಸ್ವಲ್ಪ ರೆಕಾರ್ಡಿಂಗ್ ಮಾಡ್ತೇನೆ, ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಬೇರೆ ಬೇರೆ ಹೋಟೆಲ್ಸ್ ಅಥವಾ ಶಾಪ್ಸ್ ಎಲ್ಲ ಹೊಸತು ಯಾವುದು ಉಂಟು ಅಂತ ನಾವು ನೋಡಿ ಅದನ್ನು ಅದರ ಸರ್ವೆ ಮಾಡಿ ಮತ್ತು ನಾನಲ್ಲಿ ಹೋಗಿ ರೆಕಾರ್ಡಿಂಗ್ ಎಲ್ಲ ಮಾಡ್ತೇನೆ. ಪ್ಲ್ಯಾನ್ ಉಂಟು, ನೋಡಬೇಕು ಹೇಗೆ ವರ್ಕೌಟ್ ಆಗ್ತದೆ ಅಂತ ನೋಡೋ. ನಿಮ್ಮ ಸಪೋರ್ಟ್ ಬೇಕು ಯಾವುದಕ್ಕೂ, ನೀವು ಸಪೋರ್ಟ್ ಮಾಡಿದರೆ ನಾನು ಏನೂ ಮಾಡ್ತೇನೆ. ಥ್ಯಾಂಕ್ ಯು.